ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿಯಲ್ಲಿ ಬರುವಂತಹ ನಿಟ್ಟೂರು ಗ್ರಾಮದ ರಾಮಕೃಷ್ಣ ನಾಯಕರವರ ಡ್ರ್ಯಾಗನ್ ಫ್ರೂಟ್ ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಯಾವ ರೀತಿಯಲ್ಲಿ ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಡ್ರ್ಯಾಗನ್ ಫ್ರೂಟನ್ನು ಯಾವ ರೀತಿ ಬೆಳಿಬೋದು ಅಂತ ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲು ಡ್ರ್ಯಾಗನ್ ಫ್ರೂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಇದು ಅಮೆರಿಕದಲ್ಲಿ ಬೆಳೆಯುವಂತಹ ಪಿತಾಯ ಎಂಬ ಕಳ್ಳಿ ಜಾತಿಗೆ ಸೇರಿದಂಥ ಹಣ್ಣು. ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತ ಕರಿತೀವಿ. ಈ ಒಂದು ಹಣ್ಣಿಗೆ ಹೊರದೇಶಗಳಲ್ಲಿ ಬಹಳ ಬೇಡಿಕೆ ಇದ್ದು, ಇತ್ತೀಚಿನ ದಿನಗಳಂತೂ ನಮ್ಮ ಭಾರತದಲ್ಲೂ ಕೂಡ ಬೆಳಿಬೋದು ಎಂದು ಪ್ರಯತ್ನಪಟ್ಟು ಸಕ್ಸಸ್ ಆಗಿರುವಂಥ ಸಾಕಷ್ಟು ರೈತರನ್ನು ನಾವು ನೋಡಿದ್ದೀವಿ. ಈ ಹಣ್ಣಿಗೆ ನಮ್ಮ ಭಾರತದಲ್ಲೂ ಕೂಡ ಬಹಳ ಬೇಡಿಕೆ ಇದ್ದು, ಇತ್ತೀಚಿನ ದಿನಗಳಲ್ಲಿ ದೇಶದ ಮೂಲ ಮೂಲೆಗಳು ಕೂಡ ನಾವು ಈ ಹಣ್ಣನ್ನು ಬೆಳೀತಾ ಇದ್ದೀವಿ. ಈ ಒಂದು ಹಣ್ಣಿಗೆ ಒಂದು ಕೆ ಜಿಗೆ ಕಡಿಮೆ ಅಂದ್ರೂ ಕೂಡ 100 ರೂಪಾಯಿಂದ 350 ರೂಪಾಯಿವರೆಗೂ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯುವಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ಇದು ಚಿನ್ನದ ಬೆಳೆಯಾಗಿದೆ. ಈ ಬೆಳೆಯನ್ನು ಎಲ್ಲ ತರಹದ ಮಣ್ಣಲ್ಲೂ ಕೂಡ ನಾವು ಬೆಳಿಬೋದು. ಕೆಂಪು ಮಣ್ಣು ಮತ್ತು ಎರೆ ಮಣ್ಣು ಜೊತೆಗೆ ಕಲ್ಲು ಭೂಮಿ ಇದ್ದರೆ ಇನ್ನೂ ಕೂಡ ಹೆಚ್ಚಿನದಾಗಿ ಇಳುವರಿಯನ್ನು ನಾವು ಪಡಿಬೋದು ಫ್ರೆಂಡ್ಸ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನಲ್ಲಿ ನಾವು ಸಾಕಷ್ಟು ವಿಧಗಳಲ್ಲಿ ನಾವು ನೋಡ್ಬೋದು. ಮೊದಲನೇದಾಗಿ ಪಿಂಕ್ ಹಣ್ಣು, ಈ ಒಂದು ಹಣ್ಣಿಗೆ ತುಂಬಾ ಕೂಡ ಬೇಡಿಕೆ ಜಾಸ್ತಿ ಇದೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಹಣ್ಣನ್ನು ಜಾಸ್ತಿ ಬೆಳೀತಾರೆ. ಎರಡನೇದಾಗಿ ರೆಡ್ ಹಣ್ಣು, ಇದನ್ನು ಕೂಡ ಸಾಕಷ್ಟು ಕಡೆ ಬೆಳೀತಾರೆ. ಇದಾದ ನಂತರ ವೈಟ್ ಹಣ್ಣು, ಇದನ್ನು ಕೂಡ ತುಂಬ ಕಡೆ ಬೆಳೀತಾರೆ. ಇತ್ತೀಚಿನ ದಿನಗಳಂತೂ ಸಾಕಷ್ಟು ವೆರೈಟಿ ವೆರೈಟಿ ಆದಂಥ ಕಲರ್ ಕಲರ್ ಹಣ್ಣುಗಳನ್ನು ಕೂಡ ಬೆಳೀತಾ ಇದ್ದಾರೆ. ನಿಮಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ನೀವು ಬೆಳಿಬೋದು. ಅದರಲ್ಲೂ ಕೂಡ ಹೆಚ್ಚು ಆದಾಯ ತಂದುಕೊಡುವಂಥದ್ದಾದರೆ ಪಿಂಕ್ ಹಣ್ಣನ್ನು ಬೆಳೆದರೆ ನಮಗೆ ತುಂಬಾ ಕೂಡ ಸೂಕ್ತ ಫ್ರೆಂಡ್ಸ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಒಂದು ಗಿಡ ಬೇಕು ಅನ್ನೋದಾದರೆ, ನರ್ಸರಿಯಿಂದ ನೀವು ತರಬೇಕು ಅನ್ನೋದಾದರೆ, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅನ್ನೋದಾದರೆ, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ. ಇದು ಯಲಹಂಕದಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ. ಅದು ಬಿಟ್ಟು ಅಂದರೆ ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರುವಂಥ ಹೆಚ್ ಬಸಾಪುರದಲ್ಲೂ ಕೂಡ ಈ ಒಂದು ರೀತಿಯ ಒಂದು ಗಿಡಗಳು ನಿಮಗೆ ಸಿಗುತ್ತೆ. ಪಿಂಕ್ ಹಣ್ಣಿಗೆ ತುಂಬ ಕೂಡ ಬೇಡಿಕೆ ಇರೋದ್ರಿಂದ ಈ ಒಂದು ಹಣ್ಣನ್ನು ನೀವು ಬೆಳೀರಿ ಫ್ರೆಂಡ್ಸ್. ಒಳ್ಳೆಯದಾಗಲಿ, ತುಂಬಾ ಕೂಡ ಒಳ್ಳೆಯ ಆದಾಯವನ್ನು ಪಡೀರಿ ಅಂತ ನನ್ನ ಒಂದು ಆಶಯ ಫ್ರೆಂಡ್ಸ್. ಈ ಒಂದು ಡ್ರ್ಯಾಗನ್ ಫ್ರೂಟ್ಗೆ ಯಾಕೆ ಇಷ್ಟೊಂದು ಬೇಡಿಕೆ ಇದೆ, ಇದರ ಉಪಯೋಗ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಒಂದು ಹಣ್ಣು ಮನುಷ್ಯನ ಸಾಕಷ್ಟು ಕಾಯಿಲೆಗಳಿಗೆ ರಾಮಬಾಣವಾಗಿದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಇದನ್ನು ಟ್ಯಾಬ್ಲೆಟ್ ತಯಾರು ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ, ಜ್ಯೂಸ್ಗೆ ಯೂಸ್ ಮಾಡ್ತಾರೆ, ಜೊತೆಗೆ ಇದನ್ನು ನಾವು ವೈನ್ ಕೂಡ ಯೂಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ವೈನ್ ಕೂಡ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಏರ್ ಶ್ಯಾಂಪು ಯೂಸ್ ಮಾಡ್ತಾರೆ. ಇದಾದ ನಂತರ ಏರ್ ಆಯಿಲು, ಫೇಶಿಯಲ್ ಕ್ರೀಮು, ಶೇವಿಂಗ್ ಕ್ರೀಮು, ಜೊತೆಗೆ ಬಾಡಿ ಲೋಷನ್ನು, ಮತ್ತು ಸಾಕಷ್ಟು ಇನ್ನೂ ವೆರೈಟಿ ವೆರೈಟಿಯಾಗಿ ಯೂಸ್ ಮಾಡ್ತಾರೆ. ಇದು ಡಯಾಬಿಟಿಸ್ಗೂ ಕೂಡ ತುಂಬಾ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಈ ಒಂದು ಹಣ್ಣಿನ ಜ್ಯೂಸನ್ನು ಕೂಡ ಯೂಸ್ ಮಾಡ್ತಾರೆ. ಇನ್ನು ವೆರೈಟಿ ವೆರೈಟಿ ಅಂದರೆ ನೀವು ನೋಡ್ತಾ ಇರ್ಬೋದು. ಅದರಿಂದ ಇದಕ್ಕೆ ತುಂಬಾ ಕೂಡ ಬೇಡಿಕೆ ಇದೆ ಫ್ರೆಂಡ್ಸ್. ಈ ಒಂದು ಹಣ್ಣನ್ನು ನಾವು ಸುಮಾರು ಒಂದು 10 ಕುಂಟಿನಲ್ಲಿ ಬೆಳೆಯೋದಾದರೆ, ಒಂದು ಪೋಲ್ಗೆ ಸುಮಾರು ಒಂದು 20 ಕೆಜಿ ನಮಗೆ ಹಣ್ಣು ಸಿಕ್ತು ಅಂತಂದ್ರೂ ಕೂಡ, ಒಂದು 100 ಪೋಲ್ಗೆ ನಮಗೆ 7000 ಕೆಜಿ ಆಗುತ್ತೆ ಫ್ರೆಂಡ್ಸ್. ಆ ಒಂದು 7000 ಕೆಜಿಗೆ ನಮಗೆ 1 ಕೆಜಿಗೆ ಬರೀ 100 ರೂಪಾಯಿ, ಕೇವಲ 100 ರೂಪಾಯಿ ಸಿಕ್ಕಿದ್ರು ಕೂಡ ನಮಗೆ 2 ಲಕ್ಷ ಆದಾಯವನ್ನು ಇದು ತಂದುಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಹಣ್ಣನ್ನು ನಮ್ಮ ಇಡೀ ದೇಶದಾದ್ಯಂತ ಎಲ್ಲ ರೈತ ಬಾಂಧವರು ಕೂಡ ಬೆಳಿಬೋದು. ಒಳ್ಳೆಯ ಸೂಕ್ತವಾದಂಥ ಹಣ್ಣು, ನಿಮಗೆ ತುಂಬಾ ಕೂಡ ಹೆಚ್ಚು ಆದಾಯವನ್ನು ತಂದುಕೊಡುತ್ತೆ. ಮತ್ತು ಇದಕ್ಕೆ ಯಾವ ರೀತಿಯೆಲ್ಲ ಪೋಷಣೆ ಮಾಡಬೇಕು, ಯಾವ ರೀತಿಯೆಲ್ಲ ನೋಡಿಕೊಂಡ್ರೆ ಇನ್ನೂ ಹೆಚ್ಚು ಆದಾಯವನ್ನು ಪಡಿಬೋದು ಅಂತನ್ನುವಂಥದ್ದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಅದನ್ನು ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಡ್ರ್ಯಾಗನ್ ಫ್ರೂಟನ್ನು ಬೆಳೆಯೋದಕ್ಕೆ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಥರ ಒಂದು ಡ್ರ್ಯಾಗನ್ ಫ್ರೂಟನ್ನು ನಾವು ಬೆಳಿಬೇಕು ಅನ್ನೋದಾದರೆ, ನಮಗೆ ಕೆಂಪು ಮಣ್ಣಿದ್ರೆ ಸೂಕ್ತ, ಈ ಥರ ಕೆಂಪು ಮಣ್ಣು ಇರಬೇಕು. ಕೆಂಪು ಮಣ್ಣಿದ್ರೆ ನಮಗೆ ಸೂಕ್ತ ಆಗುತ್ತೆ, ಮತ್ತು ಎರೆ ಮಣ್ಣು ಇದ್ರೆ ನಮಗೆ ಸೂಕ್ತ ಆಗುತ್ತೆ ಒಂದು ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕೆ. ಮತ್ತು ಇಳಿಜಾರು ಪ್ರದೇಶ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕೆಂತಂದರೆ ಈಗ ನಾವೇನು ನೀರು ಬಿಡ್ತೀವೋ ಆ ನೀರು ಹೊರಟೋಗ್ಬೇಕು, ಅಲ್ಲೇ ನಿಂತ್ಕೋತು ಅಂತಂದರೆ ನಮಗೆ ಸಸಿಗಳು ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಮಣ್ಣು ನಾವು ನೋಡಬೇಕಾದ್ರೆ ಮಣ್ಣು ಯಾವ ಮಣ್ಣು ಸೂಕ್ತ ಅನ್ನೋದನ್ನು ಸ್ವಲ್ಪ ನೋಡ್ಕೋಬೇಕು. ಅದಾದ ನಂತರ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಗಿಡ, ಈ ಥರ ಗಿಡ ನಾವು ತಗೊಬರ್ತೀವಿ ಅಂತಂದರೆ ಚೆನ್ನಾಗಿರೋ ಬಲ್ತಿರೋ ಗಿಡದಿಂದ ಇದು ಮಾಡಿರ್ಬೇಕು, ಅವರು ಸಸಿ ಮಾಡ್ಕೊಂಡಿರ್ಬೇಕು. ಬಲ್ತಿರೋ ಗಿಡದಿಂದ ಮಾಡಿ ಈಗ ಎಳ್ಸಿರ್ತೀವಿ ನೋಡಿ, ಈ ಥರ ಎಳ್ಸಿರುವಂಥ ಗಿಡದಲ್ಲಿ ಅವರು ಏನಾದ್ರು ಮಾಡಿತ್ತು ಅಂತಂದರೆ ನಮಗೆ ಇಲ್ಲಿ ಇಳುವರಿ ತುಂಬ ಕಡಿಮೆ ಕೊಡುತ್ತೆ. ಹಾಗಾಗಿ ಬಲ್ತಿರೋ ಗಿಡದಿಂದ ನಾವು ತಗೊಬಂದು ಮಾಡಬೇಕಾಗುತ್ತೆ. ಹಾಗಾಗಿ ಈಗ ನಾವೇನು ಏನೇನು ಬೇಕು ಇದಕ್ಕೆ ಬೆಳೆಯೋದಕ್ಕೆ ಅನ್ನೋದು ಹೇಳೋದಾದರೆ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಇವಾಗ
ನಮಗೆ 7 ಅಡಿ ಕಲ್ಲು ಬೇಕಾಗುತ್ತೆ. ಈ ರೀತಿ ಕಲ್ಲನ್ನು ನಾವು ತೊಗೋಬೇಕಾಯ್ತು. 7 ಅಡಿ ಕಲ್ಲು ತೊಗೋಬೇಕಾಗುತ್ತೆ. ಇದರಲ್ಲಿ ಸುಮಾರು ಥರ ಬರುತ್ತೆ. ಒಂದು ಈ ಥರ ಕಲ್ಲು ತೊಗೋಬೋದು, ಇಲ್ಲಾಂದರೆ ಸಿಮೆಂಟ್ ಕಲ್ಲು ಬರುತ್ತೆ. ಇತ್ತೀಚೆಗೆ ಪಿ ವಿ ಸಿ ಪೈಪ್ ಅಂತ ಬರುತ್ತೆ, ಪಿ ವಿ ಸಿ ಪೈಪ್ ಮುಖಾಂತರ ಮಾಡ್ಬೋದು. 4 ಥರದಲ್ಲಿ ಕೂಡ ಈ ಥರ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ, ಯಾವುದು ಸ್ವಲ್ಪ ಕಡಿಮೆ ರೇಟ್ ಇರ್ತದೆ, ಅದನ್ನು ನೀವು ತೊಗೋಬೋದು ಫ್ರೆಂಡ್ಸ್. ಈ ಒಂದು 7 ಅಡಿ ಕಲ್ಲು ತೊಗೊಂಡ ನಂತರ ಇಲ್ಲಿ ನೋಡಿ, ಇವಾಗ ಈ ರೀತಿ ನೆಡಬೇಕಾಗುತ್ತೆ ಈ ಕಲ್ಲನ್ನ. ಈ ಸುಮಾರು ಈ ಒಂದು ಜಾಗದಲ್ಲಿ ಒಂದು ಭೂಮಿನ ಒಂದು 1.5 ಅಡಿ ಗುಂಡಿ ತೋಡಿ ಅದನ್ನು ಈ ಒಂದು 7 ಅಡಿ ಕಲ್ಲನ್ನ ನೆಡಬೇಕಾಗುತ್ತೆ. ನೆಟ್ಟಿದ ನಂತರ, ನೆಟ್ಟಾದಮೇಲೆ ಈಗೇನು ನಾವು ಡ್ರ್ಯಾಗನ್ ಫ್ರೂಟ್ದು ನಾವು ಗಿಡ ತಂದಿದ್ದೀವೋ ಆ ಒಂದು ಗಿಡನ ನಾವು ಈ ರೀತಿ 4 ಮೂಲೆಯಲ್ಲಿ, ಈ ಕಡೆ ಒಂದು ಗಿಡ, ಈ ಕಡೆ ಒಂದು, ಮತ್ತು ಈ ಕಡೆ ಒಂದು, ಈ ಕಡೆ ಒಂದು, ಇದು ಸ್ಕ್ವೇರ್ ಟೈಪ್ ಇರೋದ್ರಿಂದ ನೀವು 4 ಮೂಲೆಯಲ್ಲೂ ಗಿಡವನ್ನು ನೆಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನೆಟ್ಟಿದ ನಂತರ ನೀವಿಲ್ಲಿ ದಾರವನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ಸಪೋರ್ಟಿಂಗ್ ಆಗಿ ದಾರನ ನೀವು ಕಟ್ಟಬೇಕಾಗುತ್ತೆ. ಈ ಕಟ್ಕೊಂಡು ಕಟ್ಕೊಂಡು ಬಂತಂದರೆ ಅದು ಬೆಳೆದಿದ್ದಂಗೆ ನೀವು ಇದರ ದಾರ ಕಟ್ಕೊಬರ್ಬೇಕಾಗುತ್ತೆ. ಈ ದಾರ ಕಟ್ಟಿದ ನಂತರ ಇಲ್ಲಿ ಫೈನಲಾಗಿ ಇಲ್ಲಿಗೆ ಬರ್ತೀರಿ ನೋಡಿ, ಇಲ್ಲಿಗೆ ಬಂದಾಗ ಈ ರೀತಿಯ ಒಂದು ಛತ್ರಿ ತೊಗೋಬೇಕಾಗುತ್ತೆ ನೋಡಿ. ಈ ಥರ ತೊಗೋಬೇಕಾಗುತ್ತೆ. ಇದು ಸಿಮೆಂಟಲ್ಲೂ ಬರ್ತದೆ, ಇತ್ತೀಚೆಗೆ ಟೈರಲ್ಲೂ ಕೂಡ ಮಾಡ್ತಾರೆ. ಟೈರ್ಗಿಂತ ಇದು ಬೆಟರು, ಮತ್ತು ಇದರಲ್ಲಿ ಸಿಮೆಂಟ್ದು ಬರುತ್ತೆ ಮತ್ತು ಕಲ್ಲದು ಬರುತ್ತೆ. ಇದರಲ್ಲಿ ನೀವು ಈ ಥರದ ಇವರು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್, ಸೂಕ್ತ ನಿಮಗೆ. ಈಗ ಸುಮಾರು ಇಲ್ಲಿಂದ ಇಲ್ಲಿವರೆಗೆ ಬೆಳೆಯೋದಕ್ಕೆ ಸುಮಾರು ನಮಗೆ ಒಂದು ನೆಟ್ಟದಾಗಿಂದ ಒಂದು 5-6 ತಿಂಗಳಲ್ಲಿ ನಮಗೆ ಇಲ್ಲಿಂದ ಒಂದು 7 ಅಡಿವರೆಗೂ ಬೆಳೆಯುತ್ತೆ. ಇಲ್ಲಿ ಬೆಳೆದ ನಂತರ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಹೋಲ್ ಕೊಟ್ಟಿದೆ ನೋಡಿ, ಇಲ್ಲಿ ಹೋಲ್ ಏನಿದೆ ಅದಕ್ಕೆ ನೀವು ಇಲ್ಲಿ ಬಂದಿರುವಂಥ ಕಲ್ಲಿನ ಇದರಲ್ಲಿ ಹೋಲ್ ಮುಖಾಂತರ ಹಿಂಗೆ ತೋರಿಸಿ ಹಿಂಗೆ ಬಿಡಬೇಕಾಗುತ್ತೆ. ಈಗ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಬಿಟ್ಟಿದ್ದಾರಲ್ವಾ, ಈ ರೀತಿ ನಮಗೆ ತೋರಿಸ್ಬೇಕಾಗುತ್ತೆ. ತೋರಿಸಿದ ನಂತರ ಅದು ಆಟೋಮೆಟಿಕ್ಕಾಗಿ ಎಲ್ಲ ಈ ಕಡೆ ಸ್ಪ್ರೆಡ್ ಆಗುತ್ತೆ. ಈ ಕಡೆ ಈ ಕಡೆ ಎಲ್ಲ ಫುಲ್ಲು ಈಗ ನಾವೇನು ಈಗ ಬೆಳೆಸ್ಕೊಬಂದ್ವೋ, ನಾವು ಬೆಳೆಸ್ಕೊಬಂದ ನಾವು ಈ ರೀತಿ ಈ ರಂಧ್ರ ಮುಖಾಂತರ ಹಿಂಗೆ ಹಾಕಿದಾಗ ಇಲ್ಲಿಂದ ಅದು ಛತ್ರಿ ಥರ ಛತ್ರಿ ಆಕಾರದಲ್ಲಿ ಅದು ಆ ಕಡೆ ಸ್ಪ್ರೆಡ್ ಆಗುತ್ತೆ. ಎಷ್ಟು ಸ್ಪ್ರೆಡ್ ಆಗುತ್ತೋ ಅಷ್ಟೇ ನಮಗೆ ಇಳುವರಿನ ಕೊಡುವಂಥದ್ದು ಈ ಗಿಡ. ಹಾಗಾಗಿ ಅದನ್ನೇ ಅಷ್ಟೇ ಒಂದು ಪೋಷಣೆಯಿಂದ ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಹೆಚ್ಚು ನೀರು ಕೊಡೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಇದರಲ್ಲಿ ನಾವು ಕೊಡೋದಾದರೆ ನೀರೇನು ಕೊಡೋದಾದರೆ ಈ ರೀತಿ ನೋಡಿ, ಡ್ರಿಪ್ಸು, ಈ ರೀತಿ ಡ್ರಿಪ್ಸ್ ಮುಖಾಂತರ ನಾವು ನೀರು ಕೊಡಬೇಕಾಗುತ್ತೆ. ಸ್ವಲ್ಪನೇ ಸ್ವಲ್ಪ ನೀರು ಕೊಡಬೇಕಾಗುತ್ತೆ. ಇದಕ್ಕೆ ಹೆಚ್ಚು ನೀರು ಅವಶ್ಯಕತೆ ಇಲ್ಲ. ಇದಕ್ಕೆ ಏನಾದರೂ 1 ಇಂಚ್ ನೀರು ಸಿಕ್ಕರೂ ಸಾಕು, ಒಂದು 3-4 ಎಕರೆನಲ್ಲಿ ಈ ರೀತಿ ಒಂದು ಡ್ರ್ಯಾಗನ್ ಫ್ರೂಟ್ ನಾವು ಆರಾಮ್ಸೆ ಬೆಳಿಬೋದು. ಇದಕ್ಕೆ ಹೆಚ್ಚು ಜನ ಏನು ಬೇಕಾಗಿಲ್ಲ, ಅಥವಾ ಖರ್ಚು ಕೂಡ ಜಾಸ್ತಿ ಇಲ್ಲ. ಆಮೇಲೆ ಆಳು ಕಾಳು ಇಟ್ಕೊಂಡು ಮಾಡುವಂಥದ್ದು ಏನಿಲ್ಲ, ಒಬ್ಬನೇ ಕೂಡ ಒಂದು 3-4 ಎಕರೆನ ಮೇಂಟೈನ್ ಮಾಡ್ಬೋದು. ಯಾಕಂದರೆ ಈ ರೀತಿ ಡ್ರಿಪ್ಸ್ ಮುಖಾಂತರ ಹಾಕ್ಕೊಂಡು ಅದಕ್ಕೆ ಕಾಲಕಾಲಕ್ಕೆ ಈ ರೀತಿ ನೀರು, ಮಳೆಗಾಲದಲ್ಲಂತೂ ನೀರಿನ ಅವಶ್ಯಕತೆ ಇಲ್ಲ, ಕುಟ್ಕೊಂಡು ಹೋಗ್ಬೋದು. ಇನ್ನು ಬೇಸಿಗೆ ಕಾಲದಲ್ಲಿ ಈ ಥರದ್ದು ಬಂದಾಗ 15 ದಿನಕ್ಕೆ ಒಂದ್ಸರಿ ನೀರು ಕೊಟ್ಟರೆ ಸಾಕು. ಒಂದು 3 ತಿಂಗಳು 4 ತಿಂಗಳಿಗೆ ಈ ರೀತಿ ಗೊಬ್ಬರವನ್ನು ಕೊಟ್ಟರೆ ಸಾಕಾಗುತ್ತೆ. ಇದರಲ್ಲಿ ಬಂದುಬಿಟ್ಟು ಬೇವಿನ ಹಿಂಡಿ ಗೊಬ್ಬರ ಅಂತ ಬರುತ್ತೆ, ಮತ್ತು ವಂಗೆ ಹಿಂಡಿದು ಅಂತ ಸಾಕಷ್ಟು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟದ್ದು ಗೊಬ್ಬರ ಬರುತ್ತೆ, ಅದನ್ನು ನಾವು ಕೊಡಬೇಕಾಗುತ್ತೆ. ಈ ರೀತಿ ಕೊಟ್ಟು ನಾವು ಪೋಷಣೆಯನ್ನು ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ನಮಗೆ ಬರುವಂಥದ್ದು ಇದೇನು ಡ್ರಿಪ್ಸ್ ಹಾಕ್ತೀವೋ ಆ ಡ್ರಿಪ್ಸ್ ಈ ಒಂದು ಬುಡಕ್ಕೆ ಬೀಳೋ ರೀತಿಯಲ್ಲಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಆಲ್ರೆಡಿ ಈ ರೀತಿ ಬುಡದಲ್ಲಿ ಬೀಳ್ತಾ ಇದೆ ನೋಡಿ, ಈ ರೀತಿ ಹನಿ ಹನಿಯಾಗಿ ಬೀಳ್ತಾ ಇದೆ ನೀರು. ಈ ರೀತಿನಲ್ಲಿ ನಾವು ಹಾಕ್ಕೊಂಡು ನೀಟಾಗಿ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನ ನಾವು ಬೆಳೆಯೋದಕ್ಕೆ ಯಾವ ರೀತಿಯೆಲ್ಲ ಎಷ್ಟು ಅಡಿ ಡಿಫ್ರೆನ್ಸ್ ನಾವು ಕೊಡಬೇಕಂತ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಕಲ್ಲಿಂದ ಕಲ್ಲಿಗೆ, ಈ ಕಲ್ಲಿಂದ ಈ ಕಲ್ಲಿಗೆ ಬರೋದಾದರೆ ನಿಮಗೆ 12 ಅಡಿ ಒಂದು ಡಿಸ್ಟೆನ್ಸನ್ನು ಕೊಡಬೇಕಾಗುತ್ತೆ. ಮತ್ತು ಗಿಡದಿಂದ ಗಿಡಕ್ಕೆ ನೀವು ತೋರಿಸೋದಾದರೆ, ಈ ಗಿಡದಿಂದ ಗಿಡಕ್ಕೆ ಬರೋದಾದರೆ ನಿಮಗೆ 8 ಅಡಿ ಗ್ಯಾಪನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಗಿಡದಲ್ಲಿ ಹಣ್ಣುಗಳೇನಾದ್ರು ಬಂತು ಅಂತಂದರೆ ನಾವು ಬಿಡಿಸೋದಕ್ಕೆ, ಅದನ್ನು ರೋಟ್ರಿ ಹೊಡೋದಕ್ಕೆ, ಮತ್ತು ಅದು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗಿಡದಿಂದ ಗಿಡಕ್ಕೆ 8 ಅಡಿ ಜಾಗ ಕೊಡಬೇಕಾಗುತ್ತೆ, ಮತ್ತು ಕಲ್ಲಿಂದ ಕಲ್ಲಿಗೆ 12 ಅಡಿ ಜಾಗವನ್ನು ಕೊಡಬೇಕಾಗುತ್ತೆ. ನಾವು 1 ಎಕರೆಗೆ ಸುಮಾರು 400-450 ಹೋಲ್ಗಳನ್ನು ನಾವು ನೆಡ್ಬೋದು ಆರಾಮ್ಸೆ. ನಾವು ಇದರಲ್ಲಿ ಫಲವನ್ನು ನಾವು ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ನೀವು ಆ ಒಂದು ಗಿಡವನ್ನು ಚೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ವೆರೈಟಿ ಗಿಡಗಳು ಬರ್ತದೆ. ಇದರಲ್ಲಿ ಕೆಂಪು ಹಣ್ಣು ಬರ್ತದೆ, ಅದರ ನಂತರ ಪಿಂಕ್ ಹಣ್ಣು ಬರ್ತದೆ, ಅದ್ರ ಮತ್ತು ವೈಟ್ ಹಣ್ಣು ಕೂಡ ಬರುತ್ತೆ. ಇದರಲ್ಲಿ ನಿಮಗೆ ಯಾವುದು ಸೂಕ್ತ, ಇಲ್ಲಿ ಯಾವುದು ಮಾರ್ಕೆಟಿಂಗ್ ಇದೆ ಅನ್ನೋದು ನೋಡಿಕೊಂಡು ನೀವು ಆ ಗಿಡವನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ ತೋಟದಲ್ಲಿ ನಮ್ಮ ರಾಮಕೃಷ್ಣ ನಾಯಕರವರು ಬೆಳೆದಿರುವಂಥ ತೋಟದಲ್ಲಿ ಇವರು ಪಿಂಕ್ ಹಣ್ಣನ್ನು ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ತುಂಬಾ ಚೆನ್ನಾಗಿ ಕೂಡ ಅವರು ಬೆಳೆದಿದ್ದಾರೆ. ಈ ರೀತಿ ಯಾವುದೇ ಥರ ಸತ್ತೆಯನ್ನು ಇಟ್ಕೊಂಡಿಲ್ಲ, ನೀಟಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟೇ ನಮಗೆ ಇಳುವರಿ ಕೊಡುತ್ತೆ. ಈ ರೀತಿಯ ಎತ್ತರಾಗಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಈಗ ಇಲ್ಲಿ ಫ್ಲಾಟ್ ಸರ್ಫೇಸ್ ಇರುತ್ತೆ, ಸ್ವಲ್ಪ ಎತ್ತರ ಮಾಡ್ಕೊಳ್ತಾ ಅಂತಾರೆ, ನೀರು ನಿಲ್ಲದೇ ಇರೋದ್ರ ಥರ ನೋಡ್ಕೊಳ್ತಾರೆ, ಒಳ್ಳೆಯ ಕೂಡ ಇಳುವರಿ ನಾವು ಪಡ್ಕೋಬೋದು ಫ್ರೆಂಡ್ಸ್. ಈ ಒಂದು ಡ್ರ್ಯಾಗನ್ ಫ್ರೂಟು ಎಷ್ಟು ವರ್ಷದ ಬೆಳೆ ಅಂತ ಹೇಳೋದಾದರೆ, ಇದು ನೆಟ್ಟದಾಗಿಂದ 1 ವರ್ಷ 3 ತಿಂಗಳಿಗೆ ಇದು ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು 30-40 ವರ್ಷವರೆಗೂ ಕೂಡ ಈ ಒಂದು ಗಿಡದ ಬಾಳಿಕೆ ಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ಫಲವನ್ನು ತೊಗೋಬೋದು ಆರಾಮ್ಸೆ. ಈ ಒಂದು ಬೆಳೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಮಾರ್ಚ್ ತಿಂಗಳಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಇದಾದ ನಂತರ ನಮಗೆ ಅಕ್ಟೋಬರ್ನಲ್ಲಿ ಎಂಡ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಗಿಡಕ್ಕೆ ಸಾಕಷ್ಟು ಆಯಸ್ ಇರೋದ್ರಿಂದ ಇದು ಒನ್ ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಒಳ್ಳೆಯ ಒಂದು ಆದಾಯವನ್ನು ರಿಟರ್ನನ್ನು ನಾವು ತಗೋಬೋದು. ಈ ಸಣ್ಣ ಪುಟ್ಟದ ಗಿಡಗಳು ಹಾಕೋದಕ್ಕಿಂತ ಇದು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತು ಅಂತಂದರೆ ನಮಗೆ ಲಾಂಗ್ ಟೈಮ್ ನಮಗೆ ಈ ಒಂದು ಅಮೌಂಟನ್ನು ತಂದುಕೊಡುವಂಥ ಒಂದು ಗಿಡ ಫ್ರೆಂಡ್ಸ್. ಇದರಲ್ಲಿ ಈ ಒಂದು ಹಣ್ಣಿಗೆ ಸಾಕಷ್ಟು ಬೇಡಿಕೆ ಇದೆ, ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಬೇಡಿಕೆ ಇದೆ. ಇದರಲ್ಲಿ ನಾವು ಮಿನಿಮಮ್ ಅಂತಂದಾದರೆ ಒಂದು 200 ರೂಪಾಯಿಂದ ಮ್ಯಾಕ್ಸಿಮಮ್ ಒಂದು 350-400 ರೂಪಾಯಿವರೆಗೂ ಕೂಡ ನಾವು ಈ ಒಂದು ಹಣ್ಣನ್ನು ನಾವು ಸೇಲ್ ಮಾಡ್ಬೋದು. ನಮಗೆ ಇಲ್ಲಿ ಹೊರಗಡೆ ತೊಗೊಂಡೋಗಿ ಹಾಕ್ತೀವಂದರೆ ನಾವು ತೊಗೊಂಡೋಗಿ ಹಾಕ್ಬೋದು, ಇಲ್ಲ ಅಂತಂದರೆ ಅವರೇ ಕಾಲ್ ಮಾಡಿ ಹೇಳ್ತಾರೆ ಇಲ್ಲಿಗೆ ಬಂದು ಅವರು ತೊಗೊಂಡೋಗ್ತಾರೆ. ನಮಗೆ ಯಾವುದೇ ಥರ ಅಮ್ಮಮ್ಮ ಅಂತಂದರೆ ಒಂದು 100 ರೂಪಾಯಿ ಸಿಕ್ಕಿದ್ರೂ ನಮಗೆ ಈ ಒಂದು ಡ್ರ್ಯಾಗನ್ ಫ್ರೂಟಿಂದ ಯಾವುದೇ ಥರ ನಮಗೆ ಲಾಸಸ್ ಇಲ್ಲ. ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯುವಂಥ ನಮ್ಮೆಲ್ಲ ಒಂದು ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳೋದಾದರೆ, ಮೊದಲು ಯಾರೆಲ್ಲ ಡ್ರ್ಯಾಗನ್ ಫ್ರೂಟನ್ನು ನೀವು ಬೆಳಿಬೇಕು ಅಂತ ಇಚ್ಛೆ ಪಡ್ತಿರೋ ಆ ಒಂದು ವ್ಯಕ್ತಿಗಳು ಏನು ಮಾಡಬೇಕಂತೆ, ಫಸ್ಟು ಯಾವ ಮಣ್ಣಿದೆ, ಯಾವ ಮಣ್ಣಿಗೆ ಸೂಕ್ತ, ಸಾಕಷ್ಟು ಕಡೆ ಹೋಗಿ ಸಾಕಷ್ಟು ವೀಡಿಯೋಗಳನ್ನ ನೋಡಿ, ನೀವು ಯಾರ್ಯಾರು ಯಾವ ರೀತಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆದಿದ್ದಾರೆ, ಯಾವ ಥರ ಮಣ್ಣಿದೆ ಸೂಕ್ತ ಆಗುತ್ತೆ, ಏನೇನೆಲ್ಲ ಬೆಳೆದ್ರೆ ನಾವು ಹೆಚ್ಚು ಆದಾಯ ಪಡಿಬೋದು ಅನ್ನೋದೊಂದು ಅದನ್ನು ನೋಡ್ಕೊಳ್ಳಿ. ಇದಾದ ನಂತರ ಇದು ಫಸ್ಟ್ ಟೈಮ್ ನೀವು ಮಾಡೋದಾದರೆ ಸುಮಾರು 1 ಎಕರೆಗೆ 4-5 ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಬೀಳುತ್ತೆ. ಯಾಕೆ ಖರ್ಚು ಬೀಳುತ್ತೆ ಅಂತಾರೆ, ಈ ರೀತಿ ಕಲ್ಲು ತಗೊಳ್ಬೇಕೆ ಇದೆಲ್ಲ ಥರದ್ದು ನಾವು ಫಸ್ಟ್ ಟೈಮ್ ಮಾಡೋದಕ್ಕೆ ನಮಗೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಒನ್ ಟೈಮ್ ನಾವು ಖರ್ಚು ಮಾಡ್ತವರೆ ಇನ್ನು ಪದೇ ಪದೇ ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಈ ಒಂದು ಬೆಳೆ ಬೆಳೆಯೋದಕ್ಕೆ ವಿಶಾಲವಾದ ಒಂದು ಜಾಗ ಇರಬೇಕು, ಮತ್ತು ಯಾವುದೇ ಒಂದು ಪರ್ಯಾಯ ಬೆಳೆ ರೀತಿಯಲ್ಲಿ ಇದನ್ನು ಬೆಳೆಯೋಕ್ಕಾಗಲ್ಲ. ಯಾಕೆಂದರೆ ಈಗ ಅಡಿಕೆ, ತೆಂಗು, ಮಾವು ಇದ್ರ ಮಧ್ಯದಲ್ಲಿ ಯಾವ ಇರುವಂಥ ಮಧ್ಯದಲ್ಲಿ ಈ ಒಂದು ಗಿಡವನ್ನು ನಾವು ಬೆಳೆಯೋಕ್ಕಾಗಲ್ಲ. ಇದನ್ನು ವಿಶಾಲವಾಗಿ ಈ ರೀತಿ ವಿಶಾಲವಾಗಿ ಬಿಡಬೇಕಾಗತ್ತೆ. ಏಕೆಂದರೆ ಇದಕ್ಕೆ ಜಾಸ್ತಿ ನೆರಳಿರಬಾರ್ದು, ಜಾಸ್ತಿ ಬಿಸಿಲು ಕೂಡ ಇರ್ಬೋದು, ಒಂದು ಮೀಡಿಯಮ್ ಆಗಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ಜಾಸ್ತಿ ಈಗ ಮರಗಳೇನಿರ್ತದೆ, ಮಾವು ಅಥವಾ ತೆಂಗು ಅಥವಾ ಏನಾದರೂ ಈ ಅಡಿಕೆ ಮರಗಳ ಮಧ್ಯದಲ್ಲಿ ಏನಾದ್ರು ಆಗ್ತದೆ ಅಂತಂದರೆ ಇದಕ್ಕೆ ಜಾಸ್ತಿ ನೆರಳಿತ್ತು ಅಂತಂದ್ರೂ ಕೂಡ ಗಿಡ ಹೋಗ್ಬಿಡುತ್ತೆ, ಮತ್ತು ಜಾಸ್ತಿ ಇದಕ್ಕೆ ನೀರು ಕೊಟ್ಟರೂ ಕೂಡ ಗಿಡ ಕೊಳ್ತೋಗ್ಬಿಡುತ್ತೆ. ಅದೇ ರೀತಿ ಬಿಸಿಲು ಜಾಸ್ತಿ ಆಯಿತು ಅಂದರೂ ಕೂಡ, ತುಂಬಾ ಬಿಸಿಲಾಯಿತು ಅಂತಂದರೆ ಎಲ್ಲೋ ಇಷ್ಟಕ್ಕೆ ಟರ್ನ್ ಆಗುತ್ತೆ. ಮತ್ತು ಇನ್ನೂ ಕೂಡ ನೀವು ಜಾಸ್ತಿ ಇದು ಆರೈಕೆ ಮಾಡಿಲ್ಲ ಅಂತಂದರೆ ಇದಕ್ಕೆ ಹುಳಗಳು ಕೂಡ ಬರ್ತದೆ, ಅಂದರೆ ಇರುವೆಗಳು ಬರುತ್ತೆ. ಅದಕ್ಕೆ ಸಿವೋಸಿನ್ ಮತ್ತು ಈ ಥರದ್ದು ಆ ಒಂದು ಔಷಧಿಯನ್ನು ನಾವು ಸಿಂಪಡಿಸಬೇಕಾಗುತ್ತೆ. ಬೇವಿನೆಣ್ಣೆ ಅನ್ನೋ ರೀತಿಯಲ್ಲಿ ಇದಕ್ಕೆ ಸಿಂಪಡಿಸಬೇಕಾಗುತ್ತೆ. ಅದನ್ನು ಕೂಡ ನೀವು ಇದರಲ್ಲಿ ಗಮನ ಇಟ್ಟು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಜಾಸ್ತಿ ಆ ಥರ ಏನು ಕಾಯಿಲೆ ಅಂತ ಏನೂ ಬರೋದಿಲ್ಲ. ಒನ್ ಟೈಮ್ ಮಾಡೋದ್ರಿಂದ ನಿಮಗೆ ಲೈಫ್ ಟೈಮ್ ಕೊಡುವಂಥ ಒಂದು ಆದಾಯ ಇದು. ಫಸ್ಟ್ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ತಮ್ಮ ಹೆಸರು? ಶಿಕ್ಷಮನಾಥ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? ನಾವು ಒಂದು 5 ತಿಂಗಳು. ಇದು ಎಷ್ಟನೇ ವರ್ಷದ ಗಿಡ ಇದು? ಇದು ಒಂದು 6 ತಿಂಗಳಾಗಿದೆ ಸರ್. 6 ತಿಂಗಳಾಗಿದೆ. ಈ 6 ತಿಂಗಳಿಂದ ನೀವು ಈ ಗಿಡಕ್ಕೆ ಏನೇನೆಲ್ಲ ಆರೈಕೆ ಮಾಡಿದ್ರಿ? ಹತ್ತಿಗೆ ಮತ್ತೆ ಗೊಬ್ಬರ, ಬೇವಿನಿಂಡಿ ಮತ್ತೆ ಬೇವಿನ ಎಣ್ಣೆ, ಅದಕ್ಕಿನ್ನೊ ತರ ಔಷಧಿ ಬರ್ತದೆ, ಕ್ರಿಮಿಕಲ್ ತರ ಔಷಧಿ, ಅದು ಜಿಡ್ಕು ಇದ್ರು ಮತ್ತೆ ಔಷಧಿನ ಫ್ರೈ ಮಾಡ್ತೀವಿ, ಅದು ಬಿಡ್ತೀವಿ. ಅದು ಬಿಟ್ಟರೆ ಎಲ್ಲ ಈ ಪಕ್ಕದಲ್ಲಿ ಮತ್ತೆ ಕೆಳಗಡೆ ಬಂದ್ರೆ ಅದನ್ನೆಲ್ಲ ಕಟ್ ಮಾಡ್ತೀವಿ ರೀ. ಯಾವ್ದು ಯಾವ ತರ ಬಂದಿದ್ದು? ಈ ತರ ಬಂದ್ರೆ ಈ ಸೈಡ್ ಅಂಗಡಿ, ಈ ತರ ಬಂದ್ರೆ ಅದನ್ನೆಲ್ಲ ಕಟ್ ಮಾಡ್ತೀವಿ ರೀ. ಆ ತರ ಮತ್ತೆ ವಾರಕ್ಕೆ ಒಂದೆರಡು ಸಾರಿ ನೀರು, ಹನಿ ನೀರು ಇದು ಮಾಡ್ತೀವಿ. ಹನಿ ನೀರು ಯಾವ ತರ? ಈ ತರ ಡ್ರಿಪ್ಸ್ ಹಾಕಿ ಕೊಡ್ತೀರಾ? ಈ ತರ ಸರ್. ಈ ತರ ಆ ತರ ಡ್ರಿಪ್ಸ್ ಹಾಕಿ ಕೊಡ್ತೀರಿ? ಡ್ರಿಪ್ಸ್ ಹಾಕಿ ಕೊಡ್ತೀವಿ. ಮತ್ತೆ ಅದನ್ನ ಅಲ್ಲೆಲ್ಲ ಕ್ಲೀನಾಗಿ ನೋಡ್ಕೋಬೇಕ್ರು. ಕ್ಲೀನಾಗಿ ನೋಡ್ಕೋಬೇಕಂದ್ರೆ ಹೆಂಗೆ, ಯಾವ ತರ? ಮತ್ತೆ ಅಂದ್ರೆ ಕಳೆ ಕೀಳ್ಬೇಕ್ರು, ಅದಕ್ಕೆ ಕಳೆ ಹೆಚ್ಚಿಸ್ಕೊಳ್ಬಾರ್ದು, ಅದಕ್ಕೆಲ್ಲ ಇದು ಮಾಡ್ಕೋಬೇಕು, ಈ ತರ ಎತ್ತಾಕೋಬೇಕು ಮಣ್ಣಲ್ಲಿ, ಆ ತರ ಮಾಡ್ಬೇಕು ಸರ್. ಆ ತರ ಮಾಡ್ಕೊಂಡ್ರೆ ಅಚ್ಚುಕಟ್ಟಾಗಿರ್ತದ್ರೆ ಅಚ್ಚುಕಟ್ಟಾಗಿರುತ್ತೆ. ಮತ್ತೆ ಅದೆಲ್ಲ ಈಗ ಸೈಡ್ಗೆ ಈ ತರ ಎಲ್ಲ ಬಂದು ಕೆಳಗಡೆ ಎಲ್ಲ ಬೊಗ್ಗಿರ್ತದ್ರೆ ನೋಡ್ಕೋಬೇಕು ಅಚ್ಚುಕಟ್ಟಾಗೆ. ಮತ್ತೆ ಮತ್ತೆ ಹುಳ ಬರೀಂಗಿಲ್ಲ, ನಚ್ಚಿರುವ ಆಚರಿಸ್ಬಿಡಿದ್ರು. ನಚ್ಚಿರ ಆ ತರ ಏನ್ ಮಾಡ್ತೀರಿ ಅಂದ್ರೆ ಇರುವೆ ಹಚ್ಚಿದ್ರೆ ಫೋಟೋ ಹೊಡಿಬೋದು, ಗಿರಿಜಿ ಫೋಟೋ ಹೊಡಿಬೋದು. ಯಾವುದು? ಈ ಮಾವಿ ನಾವು ನೆಚ್ಚಿ ಬಿಡ್ತೀವಿ ನೋಡಿ, ಆ ತರ ಔಷಧಿ ಬರ್ತದ್ರೆ ಫೋಟೋ ತರ ಗಿಟ್ಟಿ ಫೋಟೋ ಹೊಡೆದ್ರೆ ಸ್ವತಃ ಹೊಡ್ತಾರೆ, ಆ ತರ ಮಾಡಿ. ಈ ಗೊಬ್ಬರ ಎಲ್ಲ ಹೆಂಗ್ ಕೊಡ್ತೀರಿ? ಗೊಬ್ಬರ ಮತ್ತೆ ಬುಡಕ ಹಾಕ್ತಿವಿ ಕೆತ್ತಕ್ಬಿಟ್ಟು, ಡಿ ಎ ಪಿ ಹಾಕ್ತಿವಿ ರೀ, ಈ ಗುದ್ಲೂರು ಹೊಡೆದು ಡಿ ಎ ಪಿ ಹಾಕಿ ಮುಚ್ತಿರ್ವಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಎರಡೇ ಪದಾರ್ಥ. ಎರಡು ಪದಾರ್ಥ ಹಾಕಿ. ಹ್ಞೂ. ನೀರು ಎಷ್ಟು ಟೈಮ್ ಕೊಡಬೇಕಾಗತ್ತೆ? ವಾರಕ್ಕೆ ಎರಡು ಸಾರಿ ಬಿಟ್ಟರೆ ಸಾಕು. ಗೊಬ್ಬರ ನೀವು ಯಾವ ಟೈಮಲ್ಲಿ ಹಾಕ್ತೀರಿ? ನಾವು ಮತ್ತೆ ಈ ಥರ ಔಷಧಿ ಇದೆ, ಒಂದು ತಿಂಗಳಿಗೆ ಒಂದು ಸಾರಿ ಮಾಡ್ತೀವಿ ರೀ. ಮತ್ತೆ ಫ್ರೈ ಮಾಡೋದು ವಾರಕ್ಕೆ ಇಳುವರಿ ಕೊಡ್ತದೆ. ಇದು ಒಂದು ಹೋದ್ರೆ ಚೆನ್ನಾಗಿ ಇಳುವರಿ ಕೊಡ್ತದೆ. ಇದನ್ನೆಲ್ಲ ಸೈಡ್ ಅಲ್ಲಿ ಇರೋದ ಕಟ್ ಮಾಡ್ಬೇಕು ಹಿಂಗೆ ಎಲ್ಲಾ ತರಲ್ವೇ. ಈ ತರ ಇನ್ನೊಂದು ಚಿಕ್ಕದ ಯಾವ್ದೊಂದು ಗಿಡ ತೋರಿಸಿರಿ, ಅದು ಕಟ್ ಮಾಡ್ಬೇಕು. ಅದನ್ನ ಬಿಡ್ಬೇಕು, ಇದೇ ಕಟ್ ಮಾಡೋದು. ಕಟ್ ಮಾಡ್ಬೇಕು, ಅದನ್ನ ಕತ್ರಿ ತಗೊಂಡ್ಬಂದು ಕಟ್ ಮಾಡ್ಬೇಕು.
ಹಾಗಾದ್ರೆ ಸ್ಟ್ರೈಟ್ ಆಗಿ ಯಾವ್ದು ಹೋಗುತ್ತೆ ಅದನ್ನ ಬಿಟ್ಟು ಹಿಂಗ್ ಹೋಗುತ್ತಲ್ವಾ ಇದು ನೋಡಿದ್ರೆ ಹಿಂಗ್ ಕಟ್ಕೋಬೇಕು ದಾರದಲ್ಲಿ ದಾರದಲ್ಲಿ ಕಟ್ಟಿ ಹಿಂಗ್ ಬಿಡ್ಬೇಕು ಇದನ್ನ ಕಟ್ ಮಾಡ್ಬೇಕು ಸ್ಟ್ರೈಟ್ ಬಂದದ್ದು ಅದನ್ನ ಈ ಒಂದು ಇದ್ರ ಮೇಲೆ ದಾರ ಕಟ್ಕೊಂಡು ಹೋಗಿ 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 ಇದ್ರೊಳಗೆ ಬಿಡ್ಬೇಕಾಗತ್ತೆ ಈಗ ಈಗ ಬಿಡ್ಬೇಕಾಗತ್ತೆ ಎಲ್ಲೋ ಕಲರ್ ಬಂದ್ರೆ ಇದನ್ನ ಕಟ್ ಮಾಡ್ಬೇಕಿನ್ನ ಏನ್ಗೀತಾರ ರೋಗ ಬರೋದು ಇದು ಏನೋ ಜಾಸ್ತಿ ಇದು ಹುಳ ಮೇಯ್ಕೊಂಡಿರೋದೋ ಇಲ್ಲ ಏನೋ ನೆಚ್ಚಿರ ಮೇಯ್ಕೊಂಡೈತಿರುವೆಗಳು ಇರುವೆಯಿಂದ ಆ ತರ ಆಗಿರೋದು ಇದು ಈ ತರ ಇರುವೆಗಳು ಹೋಗೋತರ ನೋಡ್ಕೊಬಹುದು ನೋಡ್ಕೋಬಹುದು ನೋಡಿ ಈ ತರ ಕಟ್ ಮಾಡ್ಬೇಕಿನ್ನ ಇದ್ ಬಿಟ್ರೆ ಪುನಃ ಬೇರೆದಕ್ಕೂ ಆಗ್ಬಿಡ್ತದೆ ಬೇರೆದಕ್ಕೂ ಆಗುತ್ತೆ ಹಾಗಾಗಿ ಅದನ್ನ ಕಟ್ ಮಾಡ್ಬೇಕು ಇವಾಗ ಇದು ಇರುಬ್ ಮೇಯ್ಕೊಂಡು ಈ ತರ ಆದ್ರೆ ಅಲ್ಕ ಉಪ್ಕೊಬಿಡ್ತದೆ ಇದನ್ನ ನೋಡಿ ನೋಡಿ ಅಲ್ಲಲ್ಲೇ ಎಲ್ಲ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಈ ತರ ಇದ್ರೆ ಇದು ಒಂದ್ ಬಂದಾಯ್ತಲ್ವಾ ಈ ತರ ಬಂದಾಯ್ತಲ್ವಾ ಒಂದು ಇದನ್ನ ನೋಡಿ ಈ ತರ ಮುಂದೆ ಮುರಿಬೇಕು ಅದು ಎಲ್ಲ ಹೊಡ್ಕೊಂಡು ಕೆಳಗಡೆ ಜೋಲ್ ಬಿಡುತ್ತೆ ಅಂದ್ರೆ ಒಂದ್ ಗಿಡದಿಂದ ಸಾಕಷ್ಟು ಕೌಲ್ ಹೊಡಿಯತ್ತೆ ಅಂತ ಆತರ ಮುರಿಬೇಕಂತ ಹೇಳ್ತಾ ಇದ್ರಿ ನೋಡಿ ಈ ತರ ಮುರಿದ್ ಬಿಟ್ರೆ ಇದು ಸುತ್ತ ಹೊಡ್ಕೋತದೆ ಈ ಕಡೆ ಎಲ್ಲ ಕಡೆ ನೋಡ್ತಾಳೆ ಫ್ರೆಂಡ್ಸ್ ಈ ಒಂದು ಡ್ರ್ಯಾಗನ್ ಫ್ರೂಟನ್ನು ಹೇಗೆ ಬೆಳಿಬೋದು ಎಷ್ಟು ಆದಾಯವನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ನೀವು ಈ ಒಂದು ವೀಡಿಯೋದ ಮುಖಾಂತರ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಒಂದು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಇನ್ನು ಈ ಒಂದು ಡ್ರ್ಯಾಗನ್ ಫ್ರೂಟು ಯಾವಾಗ ಬೆಳೆ ಸ್ಟಾರ್ಟ್ ಆಗುತ್ತೋ ಅವಲೂ ಬಂದ ಒಂದು ವೀಡಿಯೋನ ಮಾಡ್ತೀನಿ ಅದು ಕಟಾವು ಬಂದಾಗಲೂ ಕೂಡ ಅದರ ಬಂದು ಒಂದು ವೀಡಿಯೋವನ್ನು ಮಾಡಿ ನಿಮಗೋಸ್ಕರ ಒಂದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್